PMC 김치. 네. 언제는 야구 인내가 밖에 어디로 나를 걸어 느꼈었대. KMC가 이 인내가 밖에 안달을 맡아야 된다. 아비야 밑에 베드기 문제로 나는 일다 스포티가 가네. 그러나 문제는 범시다. 그나라가 가오르가 하는데요. 아가기 님은 스포티가 Tomorrow, Sound, memory, but name is really. I get no degree, doctor, a stay lila, down in a stay. I still wouldn't was so the name was so. I'm going to come back into Ariti. Bully, Darwar, Darwar in the Woody River of a stay. I stay lila, and the Woodada. Other part of Puduva to the Jagai. ರೋಡಿನ ಮಧ್ಯದಲ್ಲಿ ಒಂದು ದೇವಸ್ಥಾನ ಇತ್ತು, ಆ ಕಡೆ ಒಂದು ಕೆರೆ ಇತ್ತು. ಆ ಕೆರೆ ಇವತ್ತು ಬಹಳ ಚೆನ್ನಾಗಿತ್ತು. ಈ ರಸ್ತೆಯ ಹೋರಾಟದಲ್ಲಿ ನನಗೆ ಪಿಎಂಸಿ ಕಣ್ಣಿಗೆ ಬಿದ್ದಾಗ 1970 ನನ್ನ ಸ್ನೇಹಿತನೊಬ್ಬ ಇಲ್ಲಿ ಹೋಗ್ತಾ ಇದ್ದ. ಹಾಗಾಗಿ ವಿಧಿಯಿಲ್ಲದೆ ಅವನನ್ನು ನೋಡೋದಕ್ಕೆ ಇಲ್ಲಿ ಬರಬೇಕಾಗಿತ್ತು. ಬಂದಾಗ ಸಾಯಂಕಾಲ ಕಳಿಬೇಕಾಗಿತ್ತು. ಬಹಳ ಲೇಟಾದ್ರೆ ಬಸ್ ಇದ್ದಾಗಲಿಲ್ಲ, ಅವನ ರೂಮಲ್ಲಿ ಯಾರಿಗೂ ಗೊತ್ತಾಗದಾಗೆ ಇರಬೇಕಾಗಿತ್ತು. ಗೊತ್ತಾಗದಾಗೆ ಅಥವಾ ಇನ್ನೊಬ್ಬರಿಗೆ ಗೊತ್ತಾಗದಾಗೆ ನಾವಿದ್ದೀವಿ ಅಂತಾನೆ ಗೊತ್ತಾಗದೆ ಅಂತೆಲ್ಲ ಮಾತಾಡ್ಕೊಂಡು ಹೋಗಿದ್ರೆ ಇದ್ದು ಬೆಳಿಗ್ಗೆ ಇನ್ನೂ ಎಲ್ಲರೂ ಇಡೋದ್ರೊಳಗೆ ಎದ್ದು ಹೋಗಬೇಕಾಗಿತ್ತು. ಇಂತಹ ಸಮಯದಲ್ಲಿ ಪಿಎಂಸಿಯನ್ನ ಕಂಡವನನ್ನು ಡಾಕ್ಟರ್ ಪಾಂಡವನ ಪಾಟೀಲ್ ಬಂದ ನನ್ನ ಸ್ನೇಹಿತ ಇಲ್ಲಿದ್ದ ಇದೆಲ್ಲೇ ಹೋಗಿ ನಂತರ ಇಲ್ಲಿಯೇ ಬಿ ಎ ಕೂಡ ಆದ ಅಂತ ನನ್ನ ಪ್ರಕಾರ ಬಂದಿದ್ದ. ಆದರೆ ಕೆ ಎಮ್ ಸಿ ಕ್ಯೂಸ್ ಆದ ನಂತರದಲ್ಲಿ ಅದು ಕಂಡುಕೊಂಡಂತಹ ವೈವಿಧ್ಯತೆ ಅಗಾಧತೆ ಮತ್ತು ಶೈಕ್ಷಣಿಕವಾಗಿ ತನ್ನನ್ನು ತಾನು ಸಾಧಿಸಿಕೊಂಡಂತಹ ರೀತಿ ಇವುಗಳನ್ನು ಗಮನಿಸಿದಾಗ ಯಾರಿವರೆಲ್ಲ ಒಂದಿನ ಕನ್ನಡದ ಕಾವಲುಗಾರರು ಅಂತ ಹೇಳಿಬಿಟ್ಟೆ. ಆದರೆ ಅದಕ್ಕಿಂತ ಹೆಚ್ಚಿಗೆ ಕರೋನೋತ್ತರ ಕರ್ನಾಟಕದಲ್ಲಿ ಕಾಯುತ್ತಾ ಇರುವಂತಹ ಕನ್ನಡದ ವೈದ್ಯೋ ನಾರಾಯಣೋ ಹರಿ, ಕನ್ನಡದ ದೇವರುಗಳು ಬದುಕನ್ನ ಎಲ್ಲರಿಗೂ ಸ್ವೀಕರಿಸ್ತಾರೆ. ಆದರೆ ಬದುಕನ್ನ ಬಾಳುವ ಕ್ರಮ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗುತ್ತೆ. ಆ ಜೀವನ ಕ್ರಮದಲ್ಲಿ ನಾವು ಕಂಡುಕೊಳ್ಳುವ ಸತ್ಯಗಳು ಬೇರೆ. ನಾವು ಡಾಕ್ಟರ್ ಆಗಬೇಕು ಅಂತ ಪ್ರಯತ್ನ ಮಾಡ್ತೀವಿ, ನಾನು ನಮ್ಮಪ್ಪ ಹೇಳಬೇಕು ಅಂತ ಹೇಳಿ ಲಾಯರ್ ಆಗಲೇಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಸಿನಿಮಾ ಮೇಕರ್ ಆದರೆ ರಂಗಭೂಮಿಯವನಾದರೆ ಚಲಿತ ಚಿತ್ರರಂಗ ನನ್ನ ಬಹಳ ಅದ್ಭುತವಾಗಿ ನಡೆಸಿಕೊಳ್ತು. ಹಾಗಾದರೆ ನಾವು ಓದಿದ ಪಿ ಎಸ್ ಸಿ ಎಲ್ಲಿ ಏನಾಯ್ತು, ಏನು ಆಗಿರ್ಬೇಕಲ್ಲ ಆಗಿದೆ. ಯಾವುದೇ ಶಿಕ್ಷಣ ಒಂದು ಶೈಕ್ಷಣಿಕ ಶಿಸ್ತನ್ನಷ್ಟೇ ಕೊಡುತ್ತೆ, ಬದುಕನ್ನು ಕೊಡಲ್ಲ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಪ್ರೊಫೆಷನಲ್ ಅಂತ ಅಂದ್ಕೊಂಡು ಹೋಗುವಂತಹ ವೈದ್ಯಕೀಯ ವೃತ್ತಿ ಇರ್ಬೋದು. ನಿಮ್ಮಲ್ಲಿ ನಾನು ಈಗಲೇ ಬರ್ಬಿಡ್ತೇನೆ, ಇಲ್ಲಿರುವ ಇಷ್ಟೋ ಜನರಲ್ಲಿ ಎಷ್ಟು ಜನ ಬೇರೆಯವರಾಗ್ತೀರಿ, ಬೇರೆ ಬೇರೆ ಪ್ರೊಫೆಷನ್ಗಳಿಗೆ ಹೋಗ್ತೀರಿ ಹೇಳಕ್ಕಾಗಲ್ಲ. ನಿಮಗೆ ಬಹಳ ಪ್ರೀತಿಯಾದಂತಹ ವೈದ್ಯಕೀಯ ವೃತ್ತಿಯಲ್ಲೇ ಮುಂದುವರಿಯುವುದು ಸುಮಾರು 90% ಇರ್ಬೋದು. ಇನ್ನು 10% ಜನ ನಿಮ್ಮದೇ ಆದಂತಹ ಬೇರೆ ವೃತ್ತಿಗಳನ್ನು ಹೋಗ್ತೀರಿ. ಯಾಕಂದ್ರೆ ಮನೋವೃತ್ತಿ ಬೇರೆ ಆಗ್ತದೆ, ಮನಸ್ಸಿಗೆ ಬೇಕಾದಂತಹ ಒಂದು ವೃತ್ತಿ ಇರುತ್ತೆ, ಅದು ಮನೋವೃತ್ತಿ, ಅದು ಬೇರೆ ಆಗಿರುತ್ತೆ. ನಮ್ಮಲ್ಲಿ ಬದುಕಿಗೋಸ್ಕರ ಹೇಗಾದರೂ ಮಾಡಬೇಕಲ್ಲ ಹೊಟ್ಟೆ ಪಾಡು ಅನ್ನೋ ಕಾರಣಕ್ಕೋಸ್ಕರ ನಾವು ವೈದ್ಯಕೀಯ ವೃತ್ತಿಯೋ ಇಂಜಿನಿಯರಿಂಗ್ ವೃತ್ತಿಯೋ ಅಥವಾ ಐ ಟಿಯೋ
ಮತ್ತು ಇಲ್ಲಿರುವ ಒಟ್ಟಿನಲ್ಲಿ ಬದುಕಬೇಕಾದಕ್ಕೆ ಬೇಕಾಗಿರುವಂತಹ ಒಂದು ವೃತ್ತಿಯನ್ನ ನಾವು ಆರಿಸಿಕೊಳ್ತೇವೆ. ಅದು ನಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ನಾವು ಅದರಲ್ಲಿ ಮುಂದುವರಿತೇವೆ. ಆದರೆ ಪ್ರವೃತ್ತಿ ಪ್ರವೃತ್ತಿಗೆ ಅದು ನಿಮ್ಮ ನಿಮ್ಮ ಕೊನೆಯ ಕಾಲದವರೆಗೆ ಸ್ನೇಹಿತನಾಗಿ ಕಾಣ್ತದೆ. ಕೊನೆಯ ಕಾಲದವರೆಗೆ ನಿಮಗೆ ಎಷ್ಟು ಪ್ರೀತಿಯಿಂದ ಆಲಂಬಿಸಿಕೊಳ್ತದೆ ಅಂದರೆ ಪ್ರವೃತ್ತಿ ಯಾರು ಅದ್ಭುತವಾಗಿರ್ತದೋ ಆ ವ್ಯಕ್ತಿಯ ಬದುಕನ್ನ ಸಾಂಸ್ಕೃತಿಕವಾಗಿ ಕಟ್ಟಿಕೊಡ್ತಾನೆ. ಯಾರು ಸಾಂಸ್ಕೃತಿಕವಾಗಿ ಬದುಕನ್ನು ಕಟ್ಟಿಕೊಡ್ತಾರೋ ಅವರು ಸಮಾಜವನ್ನು ಕಟ್ತಾರೆ. ಯಾರು ಸಮಾಜವನ್ನು ಕಟ್ತಾರೋ ಅವರು ರಾಜ್ಯವನ್ನ ದೇಶವನ್ನ ಕಟ್ತಾರೆ. ಅಂತಹ ಅದ್ಭುತವಾದ ಸಮಾಜದ ನಿರೀಕ್ಷೆಯಲ್ಲಿ ಇವತ್ತು ಭಾರತ ಇದೆ. ಅವೆಲ್ಲರೂ ಒಂದು ರೀತಿಯ ಗೊಂದಲದಲ್ಲಿದ್ದೇವೆ, ಕ್ಷೋಭೆಗಳಲ್ಲಿ ಇದ್ದೇವೆ. ಯಾವ ವೃತ್ತಿ ನಮ್ಮನ್ನ ಕೈ ಬೀಸಿ ಕರೀತಿದೆಯೋ ಗೊತ್ತಿಲ್ಲ. ಆದರೂ ಆ ವೃತ್ತಿಯ ಹಿಂದೆ ಛಲ ಬಿಡದ ತಿಳಿಕ್ರಮರಾಗಿ ನಾವು ಹೋಗ್ತಾ ಇರ್ತೇವೆ. ಅದು ಬೇಕು ಕೂಡ. ನಮ್ಮಲ್ಲಿ ಬಹಳಷ್ಟು ಜನ ಹೇಳಿದ್ದಾರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಿಜ ಆದರೆ ಗುರು ಮತ್ತು ಗುರಿ ಇವೆರಡರ ಮುಖಾಂತರವೇ ನಮ್ಮ ಬದುಕನ್ನು ನಾವು ಹಸನ್ ಮಾಡಿಕೊಳ್ತೇವೆ ಅನ್ನುವುದು ಇವತ್ತಿನ ಕಾಲಘಟ್ಟ. ನಿಮ್ಮದು ಬಹುಮುಖಿ ಪ್ರತಿಭೆಯಾಗಬೇಕು. ನಿಮ್ಮ ವ್ಯಕ್ತಿತ್ವ ಬಹುಮುಖಿ ವ್ಯಕ್ತಿತ್ವವಾಗಬೇಕು. ನನಗೆ ಕೇವಲ ಇಷ್ಟೇ ಗೊತ್ತಿರೋದು ಎ ಬಿ ಸಿ ಡಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಎ ಇಂದ ಹಿಡಿದು ಝಡ್ ವರೆಗೂ ಗೊತ್ತಿದೆ, ಆ ಇಂದ ಹಂ ಮಹಾವರೆಗೂ ಗೊತ್ತಿದೆ ಅನ್ನೋದನ್ನು ಹೇಳಲೇಬೇಕಾಗುತ್ತೆ. ಯಾಕೆ ಈ ಬಹುಮುಖಿ ವ್ಯಕ್ತಿತ್ವ ಇವತ್ತು ಬೇಕಾಗ್ತದೆ? ನಾವು ಈಗ ಎಕ್ಸ್ಪರ್ಟ್ಗಳನ್ನು ನೋಡ್ತಾ ಇದ್ದೇವೆ. ಕಣ್ಣಿಗೆ ಏನಾರು ಆಯ್ತಾ, ಹಾಗಾದ್ರೆ ಒಂದು ಆ ಕಣ್ಣು ಎಕ್ಸ್ಪರ್ಟ್ ಇದ್ದಾರಲ್ಲ ಐ ಎಕ್ಸ್ಪರ್ಟ್ ಅಲ್ಲಿ ಹೋಗಿದ್ದಾರೆ. ಮೂಗ್ ಏನಾರು ಆಯ್ತಾ, ಆ ಮೂಗು ಎಂಟಿಗಳ ಹೋಗಿದ್ದಾರೆ. ಒಬ್ಬೊಬ್ಬರಿಗೂ ಎಕ್ಸ್ಪರ್ಟ್ಗಳು ಬೇಕಾಗಿದ್ದಾರೆ. ಇಡೀ ದೇಹವನ್ನ ಒಟ್ಟಾಗಿ ಈಗಲೇ ಆದರೂ ಆದರೆ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಾನು ಹುಟ್ಟಿದವನಾದ್ರಿಂದ ಆ ಕಾಲವನ್ನು ನಾನು ನೆನೆಸ್ಕೊಳ್ತೇನೆ. ನಮ್ಮ ಡಾಕ್ಟ್ರು ಮನೆಯಲ್ಲಿ ಕೈ ಕೊಡಯ್ಯ ಅಂತ ಅವ್ರು ಇನ್ಯಾರತ್ರ ಹೆಂಗಿದೆಯಾ ಅಂತ ಕೈ ಮಾತ್ರ ನನ್ನ ಮಾತ್ರ ಹೇಳ್ಕೊಂಡಿದ್ರು. ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ರು, ಇಷ್ಟಕ್ಕೆ ಬಂದ್ಬಿಟ್ಟಿಯ ನಿಮಗೆ ಒಂದು ಗಂಟ್ಲಿಗೆ ಬಂದಿದ್ದನ್ನು ಆಕಳಿಸೋದು ಸಲ ಇನ್ನೊಂದು ಗಂಟ್ಲಿಗೆ ಅಂತ ಹೇಳಿ ಕಳಿಸೋದು. ಏನದು ಗೊತ್ತಿಲ್ಲ, ಏನು ಕುಡಿದೆ ಗೊತ್ತಿಲ್ಲ. ಆದರೆ ಹೊರಗಡೆ ಬಂದಾಗ ಒಂದು ನಂಬಿಕೆ ಇರ್ತಿತ್ತು, ನಾನು ಆರಾಮವಾಗಿದ್ದೆ. ಇವತ್ತು ಆ ರೀತಿಯ ನಂಬಿಕೆಗಳನ್ನು ಹುಟ್ಟಿಸುವ ಕ್ರಮ ಇದೆಯಾ? ನಾನು ಅವತ್ರ ಹೋದ ಕೂಡಲೇ ನನ್ನನ್ನು ಮತ್ತೆ ನನ್ನ ಬದುಕಿಗೆ ವಾಪಸ್ ಕೊಡ್ತಾರೆ, ನನ್ನ ಬದುಕನ್ನು ಹಸನು ಮಾಡ್ತಾರೆ ಅನ್ನೋ ಇದು ನಂಬಿಕೆ ಇದೆಯಾ? ಏನೋ ಭಯ ಇರುತ್ತೆ, ಒಂದು ಕ್ಷೋಭೆ ಇರುತ್ತೆ ಮನಸ್ಸಿನಲ್ಲಿ. ಅವರು ಸ್ವಲ್ಪ ನಮ್ಮ ಡೌಟ್ ಕ್ಲಿಯರ್ ಆಗಬೇಕು, ದಯವಿಟ್ಟು ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಇಲ್ಲ ಈ ಎಲ್ಲ ಟೆಸ್ಟ್ಗಳು ಮಾಡಿಸ್ಬಿಡಿ, ಆಮೇಲೆ ಯಾವೆಲ್ಲ ಅಪ್ಡೇಟ್ ಮಾಡೋಣ ಒಂದಾಗಿ. ಈ ಅಪನಂಬಿಕೆಗಳ ಬದುಕನ್ನು ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಆಗಲೇ ಹೇಳಿದೆ ವೈದ್ಯರು ನಾರಾಯಣ ಮುರಿ. ನಿಜ ನಾವು ಭವಿಷ್ಯದ ದೇವರುಗಳನ್ನು ಕಾಣ್ತಾ ಇರುವಾಗ ಆ ಕಾಣುವ ಭವಿಷ್ಯದ ದೇವರಲ್ಲಿ ನಂಬಿಕೆ ಇದ್ದಾಗ ಮಾತ್ರ ಅದು ಸಾಧ್ಯ. ಹಾಗಾದ್ರೆ ನಂಬಿಕೆ ಹೇಗಿರಬೇಕು? ಒಂದು ಚೂರು ಅವಲಂಬಿಕೆ ಇರಬಾರದು. ನಾನು ಅವಳನ್ನು ಭೇಟಿ ಮಾಡಿದ್ರೆ ನನಗೆ ಶತಾಯ ಗಾಯ, ನಾನು ಆರೋಗ್ಯವಾಗಿ ಹೊರಗಡೆ ಇದ್ದೇನೆ ಅನ್ನುವಂತಹ ನಂಬಿಕೆಯನ್ನು ಅದು ಮಾಡಬೇಕು. ಸಾಕಷ್ಟು ಜನ ಇದ್ದಾರೆ, 5 ರೂಪಾಯಿ ಡಾಕ್ಟರ್ ಇಲ್ಲೂ ಇದ್ರು, ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಅವರು ತಗೊಳ್ತಾ ಇದ್ದಿದ್ದು ಕೇವಲ 5 ರೂಪಾಯಿ. ಆದರೆ ಆ 5 ರೂಪಾಯಿನಲ್ಲಿ ಎಂಥ ವಿಶ್ವಾಸ ಇತ್ತು ಅಂದರೆ, ಆತ ಹೊರಗೆ ಹೋದ ಕೂಡಲೇ ನಾನು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಅದೇನೋ ಕೊಟ್ಟಿದ್ದಾರೆ, ನಾನು ನುಂಗಿದ್ದೀನಿ, ನಾನು ಸರಿಯಾಗಿದ್ದೀನಿ. ಇಂತಹ ನಂಬಿಕೆಯನ್ನು ಅದನ್ನು ಮಾಡಿದ್ದೆ. ಜಗತ್ತು ಇವತ್ತು ಅಪನಂಬಿಕೆಗಳ ಜೊತೆಯಲ್ಲಿ ನಡೀತಾ ಇದೆ. ಪ್ರತಿಯೊಂದರಲ್ಲೂ ಅಪನಂಬಿಕೆ. ಇವ್ರು ನನ್ನ ಸ್ನೇಹಿತನ ಅಲ್ವಾ, ಈ ಎಷ್ಟು ಸರಿಯಾಗಿ ಪಾಠ ಮಾಡ್ತಾರ ಅಲ್ವಾ, ಈ ಕಾಲೇಜ್ ಸರಿಯ, ಪ್ರತಿಯೊಂದರಲ್ಲೂ ಅವನ ನಂಬಿಕೆ. ಯಾಕೆಂದ್ರೆ ನಾಳೆಗಳ ಬಗ್ಗೆ ನಮಗೆ ನಂಬಿಕೆ
ನಾಳೆಗಳ ಬಗ್ಗೆ ನಂಬಿಕೆ ಹುಟ್ಟಿಸುವವರು ನೀವು. ನಿಮ್ಮ ಈ ವೃತ್ತಿ ಏನಿದೆ, ಪ್ರತಿಯೊಬ್ಬ ಮಾನವ ಜೀವಿಯ ನಾಳೆಗಳ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸುತ್ತೆ. ಅಂತಹ ನಂಬಿಕೆಯನ್ನು ಹುಟ್ಟಿಸಬೇಕಾದರೆ ನೀವು ಈ ವೃತ್ತಿಯ ಬಗ್ಗೆ ಎಂತಹ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡಿರಬೇಕು. ಆ ದೃಢವಾದ ನಂಬಿಕೆಯ ಆಧಾರದ ಮೇಲೆ ಒಂದು ಭವ್ಯವಾದಂತಹ ಆರೋಗ್ಯ ಸಮೂಹವನ್ನು ನೀವು ಕಟ್ಟಬೇಕಾಗ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟು ನಿಮ್ಮ ಬದುಕನ್ನು ಅದಕ್ಕೆ ಮುಡುಪಿಡವಾಗಿರ್ತದೆ ಹೊರತು ನೀವು ಅದರಿಂದ ವಿಮುಖರಾಗಲು ಸಾಧ್ಯ ಇಲ್ಲ. ಅಂತಹ ವಿಮುಖತೆ ಕಾಣದ ಒಂದು ವೃತ್ತಿಯಲ್ಲಿ ನೀವು ಬಹುಮುಖಿ ಜೀವನವನ್ನು ಕಾಣಬೇಕಾಗಿದೆ. ಅದರ ಮುಖಾಂತರ ಜೀವನ್ಮುಖಿಯಾಗಿ ಮನುಷ್ಯರನ್ನು ಮನುಷ್ಯರ ಮನುಷ್ಯರಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ, ಖಂಡಿತ ಬೆಲೆ ಕಟ್ಟೋದಕ್ಕಾಗಲ್ಲ. ಪ್ರತಿಯೊಂದು ಜೀವಿಗೂ ಅದರದೇ ಆದ ಬೆಲೆ ಇದೆ. ಆ ಬೆಲೆಯನ್ನು ಇಟ್ಟೇ ದೇವರು ಕಳಿಸಿದ್ದು. ಇರುವೆಗೆ ಇರುವೆಯ ಬೆಲೆ ಇದೆ, ಆನೆಗೆ ಆನೆಯ ಬೆಲೆ ಇದೆ. ಸರ್ವ ಜೀವಿಗಳನ್ನು ಕಾಪಾಡುವ ಆ ವ್ಯಕ್ತಿಗೆ ಆ ಸರ್ವ ಜೀವಿಗಳ ಇರುವಂತಹ ಪ್ರಾಣಿ ಒಂದಕ್ಕೂ ಪ್ರತಿಯೊಂದಕ್ಕೂ ಇರುವಂತಹ ಜೀವದ ಬೆಲೆ ಗೊತ್ತಿದೆ. ಅಂತಹ ಜೀವದ ಬೆಲೆ ಗೊತ್ತಿರುವ ನೀವು ಆ ಜೀವದ ಬೆಲೆಗೆ ಬೆಲೆ ಕೊಟ್ಟು ಅವರನ್ನು ಕಾಪಾಡಬೇಕಾಗುತ್ತೆ. ಯಾಕೆಂದರೆ ನೀವು ತಾನೇ ಒಂದು ಎರಡು ಅಥವಾ ಮೂರನೇ ಸೆಮಿಸ್ಟರ್ನ ದಾಟಿ ಮುಂದೆ ಹೋಗ್ತಾ ಇದ್ದೀರಿ. ಇನ್ನು ನಿಮ್ಮ ನಾಲ್ಕು ಐದು ಇತ್ಯಾದಿಗಳನ್ನು ಕಲಿತಾ ಹೋಗ್ತಿದ್ದ ಹಾಗೆ ನಿಮ್ಮ ಬದುಕಿನ ಬಗ್ಗೆ ನಿಮ್ಮ ಸ್ಥಿರವಾದಂತಹ ಗಮನ ಹರಿತಾ ಹೋಗ್ತದೆ. ಒಂದು ಅರ್ಥದಲ್ಲಿ ನಾನು ಕೂಡ ಆ ಹಿಂದಿನ ಸಾಲಿನ ವಿದ್ಯಾರ್ಥಿ. ಹೀಗೆ ಹಿಂದಿನ ಸಾಲಿನ ವಿದ್ಯಾರ್ಥಿ ಹಿಂದಿನ ಸಾಲಿನ ವಿದ್ಯಾರ್ಥಿಗಳಷ್ಟು ಬುದ್ಧಿವಂತರಿಗೆ ಅವತ್ತು ನನ್ನ ಮೇಷ್ಟು ಅಲ್ಲಿಂದ ಇಲ್ಲಿ ಕರೀದೇ ಇದ್ದರೆ ನನ್ನ ನಾಟಕದ ಬಗ್ಗೆ ಎಲ್ಲರ ಬಗ್ಗೆ
ವ್ಯಾಸರಿಗೆ ವಹಿಸ್ತಾ ಇದ್ನೋ ಇವರು, ಅದರಿಂದ ಸಿನಿಮಾಕ್ಕೆ ಬರ್ತಿದ್ನೋ ಇವರು. ಆದರೆ ಲಾ ಮಾಡಿ ಕರಿಬೋಟ್ ಹಾಕಬೇಕಾಗಿ ನಾನು ಇವತ್ತಿಗೂ 36 ಸಿನಿಮಾಗಳನ್ನು ನಿರ್ದೇಶಿಸಿದ್ದೇನೆ. ಎಲ್ಲ ಪ್ರಶಸ್ತಿಗಳನ್ನು ತಗೊಂಡಿದ್ದೇನೆ. ಆದರೆ ಇನ್ನೂ ಒಂದು ಕೊರತೆ ಇದೆ, ನನ್ನ ಗುರಿ ನಾನಿನ್ನೂ ಮುಟ್ಟಿಲ್ಲ. ಇನ್ನೂ ದೂರ ಎಲ್ಲೋ ಇದೆ. ನಾನಿನ್ನೂ ಸಿನಿಮಾದ ವಿದ್ಯಾರ್ಥಿ. ನಿರಂತರ ಕಲಿಕೆಯನ್ನು ನಾವು ನಮ್ಮದಾಗಿಸಿಕೊಳ್ಳದಿದ್ದರೆ ನಾವು ಆ ನಿರಂತರ ಕಲಿಕೆಯ ಜೊತೆಯಲ್ಲಿ ಬೆಳೆಯಬೇಕಾಗಿದ್ದಂಥ ಮನಸ್ಸು ಸ್ಥಿರವಾಗಿಬಿಡುತ್ತೆ, ಕೆರೆಯಾಗಿಬಿಡುತ್ತೆ, ನಿಂತ ನೀರಾಗಿಬಿಡುತ್ತೆ, ಹರಿಯುವ ನದಿಯಾಗಬೇಕಾಗಿದೆ. ಆ ನದಿಯಲ್ಲಿ ಕಷ್ಟ ಸುಖ ಏಳು ಬೀಳು ಕಸ ಮುಸುಕು ಎಲ್ಲವೂ ಬರ್ತದೆ. ಹಾಗೆಯೇ ನಿರಂತರವಾದಂಥ ಜೀವ ಜನ ಬರ್ತದೆ. ಖುಷಿಯಾಗುವಾಗ ಅದನ್ನು ಚೂರು ಕಷ್ಟಪಟ್ಟು ಉಸಿರಾಡಕ್ಕಾಗಲ್ಲ ಅನ್ನೋ ಚೂರು ನೀರು ಸಿಕ್ಕರೆ ಯಾವ ರೀತಿ ಇಡೀ ದೇಹ ಮತ್ತೆ ತನ್ನ ಚೈತನ್ಯವನ್ನು ಪಡ್ಕೊಡುತ್ತೋ ಆ ರೀತಿ ವಿದ್ಯೆ ನಮ್ಮನ್ನು ಮೇಲೆ ಯಾವುದೋ ಸ್ಥಳ. ನನ್ನ ಆಫೀಸ್ಗೆ ಆಗಾಗ ಒಂದು ಜನ ಬರ್ತಾ ಇರ್ತಾರೆ. ಒಂದವರೆಲ್ಲರೂ ಕೇಳೋದೇನಪ್ಪ ಅಂದ್ರೆ ಚಾನ್ಸ್ ಅಪ್ಪ ನಮ್ಮ ಚಾನ್ಸ್ ಕೊಡ್ತೀರ. ಆದ್ರೆ ಒಂದವರು ಹೇಳೋ ರೀತಿ ನೋಡಿ ಹೇಗಿರುತ್ತೆ ಅಂದ್ರೆ, ಅವರು ಮಗು ಒಂದು ಹುಡುಗನ ಹುಡುಗಿನ ಕರ್ಕೊಂಡಿರ್ತಾರೆ. ಆ ಹುಡುಗನ ಹುಡುಗಿನ ತೋರಿಸಿ, ಸಾರ್ ಇವನು SSLC ಫೇಲು, ಏನು ಮಾಡೋಕ್ಕೂ ಬರಲ್ಲ, ಏನು ಹೇಳಿದ್ರು ಮಾಡಲ್ಲ, ದಯವಿಟ್ಟು ನಿಮ್ ಜೊತೆ ಸೇರಿಸ್ಕೊಂಡ್ಬಿಡಿ ಸರ್. ಎಸ್ಎಸ್ಎಲ್ಸಿ ಏನ್ ಮಾಡಕ್ಕು ಏನ್ ಹೇಳಿದ್ರು ನಾಟಕ ಸಿನಿಮಾ ಅಂತ ನಮ್ಮ ಜೊತೆ ಸೇರಿಸ್ಕೊಂಡ್ರು ಅಂದ್ರೆ ನಾಟಕ ಸಿನಿಮಾ ಮಾಡೋದು ಅಷ್ಟು ಈಸಿ. ಯಾವುದೇ ವೃತ್ತಿ ಆಗಲಿ, ಯಾವುದೇ ಪ್ರೊಫೆಷನ್ ಆಗಲಿ, ಅದು ಈಸಿ. ಇಲ್ಲಿರುವ ಪ್ರತಿಯೊಬ್ಬರನ್ನು ಕೇಳ್ಕೊಳ್ತೇನೆ, ಏನು ಓದಕ್ಕೆ ಒಬ್ಬ ವೈದ್ಯ ವೃತ್ತಿ ಮಾಡೋಕ್ಕಾಗತ್ತಾ? ಆಗುತ್ತಲ್ಲ. ಇವತ್ತಿನ ಕಾಲದಲ್ಲಿ ಯಾರೋ ಬರೆದಿರ್ತಾರೆ, ನಾವು ಡಾಕ್ಟರೇಟ್ ತಗೋತೀವ. ವೈದ್ಯ ಎಷ್ಟು ಶ್ರಮ ವಹಿಸಿ ವೈದ್ಯನಾಗ್ತಾನೋ ಹಾಗೆ ಒಬ್ಬ ನಟ ಅಥವಾ ನಿರ್ದೇಶಕ ಅಷ್ಟೇ ಶ್ರಮ ವಹಿಸಿ ತನ್ನ ಸಾಧನೆಯನ್ನ ಮಾಡ್ತಾರೆ. ಸಾರ್ ದಿನ ಇಲ್ಲೇ ನೋಡ್ತಾ ಇದ್ದೇವೆ ಸರ್, ಇನ್ನು ಬೆಳಕಾದ್ರೆ ಇಲ್ಲೇ ಓಡಾಡಿದ್ದ ನೋಡಿ ಸರ್, ಒಂದೇ ಒಂದು ಸಿನಿಮಾ ಸರ್ ನೋಡಿ ಸರ್, ಕಾರು ಬೆಂಚ್ ಕಾರು ಸರ್. ಯಾಕಪ್ಪ ಅವ್ನು ತಗೋಬಲ್ಲ? ಅವನು ಇಲ್ಲಿ ರೋಡಲ್ಲಿ ನೋಡಿದೆ, ರೋಡಲ್ಲೇ ಇದ್ದ ಅದು ಮಾತ್ರಕ್ಕೆ ರೋಡಲ್ಲೇ ಇರಬೇಕ? ಅವನ ಪರಿಶ್ರಮ ಏನಿದೆ ಇವತ್ತು? ಎಷ್ಟು ಪರಿಶ್ರಮ ಏನಿದೆ?
ಯಾಕೆ ಮನಸ್ಸುಗಳನ್ನ ನಿಜವಾಗಿಯೂ ಡಾಕ್ಟರಿಂಗ್ ಮಾಡುವಂತಹದ್ದು ಸಿನಿಮಾಗಳು. ನಿಮ್ಮ ಮನಸ್ಸಿನ ಒಳಗೆ ಬಂದು ಕುತ್ಕೋತೀವಿ ನಾವು. ನೀವು ಯಾವುದನ್ನು ಬೇಡ ಅಂತೀರೋ ಅದನ್ನ ಬೇಕು ಅನ್ನೋ ಹಾಗೆ ಮಾಡ್ತೇವೆ ನಾವು. ಯಾವುದೋ ಒಂದು ಸೀರೆ ಹಾಕೊಂಡಿರ್ತಾರ ಐಶ್ವರ್ಯ ರೈ, ಅದೇ ಸೀರೆ ಬೇಕು ಅಂತ ಅಂಗಡಿಗೆ ಹೋಗಿ ಕೇಳಿ ತಗೊಂಡು ಬರ್ತೀರ ನೀವು. ಆ ರೀತಿ ಮಾಡ್ತೇವೆ ನಾವು. ಯಾವುದೋ ಒಬ್ಬ ಹೀರೋ ಯಾವುದೋ ಒಂದು ಟೀ ಶರ್ಟ್ ಹಾಕೋತಾನೆ, ಆ ಟೀ ಶರ್ಟೇ ಬೇಕು ಅಂತ ಹುಡ್ಕೊಂಡು ಹೋಗ್ಕೊಂಡು ಬರ್ತೀರಿ. ಕೆಲವರು ಈಗ ಟೀ ಶರ್ಟೇ ಹಾಕ್ತಾರೆ. ಮನಸ್ಸಿನ ಒಳಗೆ ಕೂತ್ಕೊಳ್ಳುವ ದೃಶ್ಯ ಇದೆಯಲ್ಲ, ದೃಶ್ಯ ಮಾಧ್ಯಮ, ಅದು ನಿಮ್ಮೆಲ್ಲ ಮಾಧ್ಯಮಗಳಿಂದ ನಿಮ್ಮೆಲ್ಲ ಕಲಿಕೆಗಿಂತ ದೊಡ್ಡ ಡಾಕ್ಟರಿಂದ ಅಂತಹ ಅದ್ಭುತವಾದ ಪ್ರಭಾವ ಬೀರುವ ಒಂದು ಮಾಧ್ಯಮವನ್ನು ನಾವು ಏನನ್ಕೋತೇವೆ. ಈಗಾಗಲೇ ಹೇಳಿದ್ನಲ್ಲ, ಅವ್ರಿಗೇನು ಬರಲ್ಲ, ಏನೇನು ಮಾಡಕ್ ಬರಲ್ಲ, ಎಸ್ಎಲ್ಸಿ ಬೇರು ಬೇಕ ನಿಮ್ಮ ಜೊತೆ ಸೇರಿಸ್ಕೊಂಡು ಸಾಧ್ಯ ಹಂಗ ಮಾಡೋಕ್ಕಾಗಲ್ಲ, ಖಂಡಿತ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಪ್ರತಿಯೊಂದು ವೃತ್ತಿಗೂ ಅದರದೇ ಆದ ಶಿಕ್ಷಣ ಇದೆ, ಅದರದೇ ಆದ ಸಿದ್ಧತೆ ಇದೆ. ಆ ಸಿದ್ಧತೆಯ ಮೇಲೆ ಪರಿಶ್ರಮ ಪಟ್ಟರೆ ಮಾತ್ರ ಅದನ್ನು ಸಾಧಿಸಲು ಸಾಧ್ಯವಾಗುತ್ತಿದೆ. ಅಂತಹ ಸಾಧ್ಯತೆ ಆಮೇಲೆ ಬಹಳಷ್ಟು ಜನಕ್ಕೆ ಬೇಕಾಬಿಟ್ಟಿ ಆಗ್ಬಿಡುತ್ತೆ. ಯಾಕಂದ್ರೆ ಮಾಧ್ಯಮಗಳು ಯಾವಾಗಲೂ ಹಾಗೇನೆ ಬೇಕಾಬಿಟ್ಟಿ ಮಾಡ್ತಾರೆ, ಉಡಾಫೆ ಮಾಡ್ತಾರೆ. ಬದುಕು ಉಡಾಫೆ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದವರು ಯಾರೇ ಆಗಿರಲಿ, ಅವರೆಲ್ಲರ ಕನಸು ಏನಿದೆ ಅಂದ್ರೆ ನಾಳೆ ನನ್ನ ಮಗ ಅಥವಾ ಮಗಳು ಇಡೀ ಕರ್ನಾಟಕಕ್ಕೆ ಅದ್ಭುತವಾದ ವೈದ್ಯಕೀಯ ಸವಲತ್ತನ್ನು ಕೊಡ್ತಾರೆ. ಅವರಿಂದಾಗಿ ಅವರ ಸುತ್ತಲಿನ ಎಲ್ಲ ಜನ ತಮ್ಮ ಬದುಕನ್ನು ಹಸಿರು ಮಾಡಿಕೊಳ್ತಾರೆ ಅನ್ನುವ ನಂಬಿಕೆಯ ಮೇಲೆ ನಿಮ್ಮನ್ನೆಲ್ಲ ವಿಶ್ವಾಸ. ಆ ನಂಬಿಕೆಗೆ ಅದರದೇ ಆದ ಬೆಲೆ ಇದೆ. ಅದಕ್ಕಾಗಿ ನೀವು ಬದುಕನ್ನು ನಂಬಬೇಕು, ನಾಳೆಗಳನ್ನು ನಂಬಬೇಕು, ಆ ನಾಳೆಗಳನ್ನು ನಮ್ಮದಾಗಿಸಿಕೊಳ್ಬೇಕು ಮತ್ತು ಆ ನಮ್ಮದಾಗಿಸಿಕೊಂಡ ನಾಳೆಯಲ್ಲಿ ಒಂದು ಸಮಾಜವನ್ನು ಕಟ್ಟುವ ಕೆಲಸವನ್ನು ಇದು ಬಹಳ ಒಂದು ಅರ್ಥದಲ್ಲಿ ಅಗಬಡ ಒಂದು ದಿನ ಪಾಠ ಬೇಜಾರು ಕನ್ನಡದ ಸಂಘ, ಕನ್ನಡ ಸಂಘ ಈ ಕನ್ನಡದ ಬಗ್ಗೆ ಹೇಳಬೇಕಾಗಿತ್ತು. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಕನ್ನಡ ಸಂಘ ಅವತ್ತಿಂದ ಇದ್ದಂತ ಖುಷಿಯಾಗಿ ನಾನು ಮಾತು ಮಾಡಿದೆ, ಕನ್ನಡ ಇವತ್ತು ಇರುತ್ತೆ, ನಾಳೆನೂ ಇರುತ್ತೆ, ಮುಂದೆ ಇರುತ್ತೆ, ಕನ್ನಡದ ಬಗ್ಗೆ ಹೇಳ್ತಾ ಇದ್ದಾರೆ. 3000 ವರ್ಷಗಳ ಇತಿಹಾಸ ಆಗಿರುವ ಕನ್ನಡದ ಬಗ್ಗೆ ಮತ್ತೆ ಮತ್ತೆ ಹೇಳಬೇಕು, ನಿಮಗೆ ಗೊತ್ತಿಲ್ವಾ? ಆದರೆ ಇವತ್ತು ಒಂದು ಆಶ್ಚರ್ಯಪಟ್ಟ ಕಣ್ಣೆ ಏನಪ್ಪ ಇದು ಅಂದ್ರೆ ನಾಡಗೀತೆ ಶುರುವಾಯಿತು. ನಿಮ್ಮಲ್ಲಿ ಎಷ್ಟನ್ನು ಹಾಡ್ತಾ ಇದ್ರಿ? ಕೈತಿ ಸುಮ್ಸುಮ್ನೆ ಇರಬಾರ್ದು, ನಿಜವಾಗಿ ನಿಮ್ಗೆ ಕನಸು ಹೇಳಿಸ್ಬಿಡ್ತೀನಿ. ಈಗ ಯಾರು ಕರಕೊಂಡು ಯಾರ ಕೈಯಲ್ಲಿ ಅವ್ರು ಬಂದು ಇಲ್ಲಿ ಒಟ್ಟು ನಾ ಕರೆದ್ರ ಮಾತ್ರ ದಯವಿಟ್ಟು ಬಂದು ಇಲ್ಲಿ ಇಡೀ ನಾಡಗೀತೆ ಹಾಡ್ಬಿಡ್ತೀನಿ. ನನ್ನ ಎಲ್ಲ
ಸ್ನೇಹಿತನನ್ನು ಜ್ಞಾಪಿಸಿ, ಅದರ ಜೊತೆಗೆ ನಿಮ್ಮ ಭವಿಷ್ಯದ ಬಗ್ಗೆ ನನ್ನ ಯೋಚನೆಗಳನ್ನು ಹರಿದು ಹಾಗೆ ಮಾಡಿದಂತಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಆಭಾರ ಮನ್ನಣೆಯನ್ನು ಮಾಡ್ತೇನೆ. ಕನ್ನಡ ಸಂಘ ಯಾವತ್ತೂ ಜೀವಂತ, ಸದಾ ಜೀವಂತ, ನಿರಂತರ ಜೀವಂತ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದು ಸಂಘವೋ ಅಥವಾ ಕನ್ನಡದ ಆತ್ಮವೋ ಆಗಿ ಕೆಲಸ ಮಾಡುತ್ತದೆ. ನಿಮ್ಮಲ್ಲಿರುವ ಪ್ರತಿಯೊಬ್ಬರು ಒಂದೊಂದು ಸಂಘ, ಒಂದೊಂದು ಆತ್ಮ ಕನ್ನಡ. ಅನಿವಾಸಿ ಕನ್ನಡ ಶಿಕ್ಷಕ ಶಿಕ್ಷಕರಿಗೆ ನಾನು ಕ್ಲಾಸಸ್ ಅನ್ನು ನಡೆಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಎಲ್ಲೋ ಅಮೆರಿಕಾ, ನಿಮ್ಗೆ ಗೊತ್ತಾ, ಆಫ್ರಿಕಾದಲ್ಲಿ, ಕೀನ್ಯಾದಲ್ಲಿ, ಆಫ್ರಿಕಾದ ಇನ್ನೊಂದು ಮೂಲೆಯಲ್ಲಿ ಎಲ್ಲೋ ನಾಲ್ಕೇ ಫ್ಯಾಮಿಲಿ ಕನ್ನಡದವರಿದ್ದಾರೆ. ಆದರೆ ಅವರು ಒಂದು ಕನ್ನಡ ಸಂಘ ಮಾಡಿಕೊಂಡಿದ್ದಾರೆ. ನಾಲ್ಕೇ ಫ್ಯಾಮಿಲಿ, ಅದ್ಭುತವಾದಂತಹ ಹುಡುಕಾಟ ನಮಗಿದೆ. ಸುಮಾರು 68 ಕಂಟ್ರಿಗಳಿಂದ, 68 ದೇಶಗಳಿಂದ ಕನ್ನಡದ ಬಗ್ಗೆ ನಿರಂತರವಾಗಿ ಒಂದು ರೀತಿ ಕನ್ನಡ ಸಂಘದಲ್ಲಿ ಕೆಲಸ ಮಾಡೋ ಹಾಗೆ ಮಾಡಿದೆ. ಅದು ನಿಮ್ಮಿಂದ ಸಾಧ್ಯ ಆಗಬೇಕು, ಆ ತರಹದನ್ನೇ ನೀವು ಮಾಡಬೇಕು ಅನ್ನೋದು ನನ್ನ ಆಸೆ. ನಾಳೆ ಕಾಣುತ್ತೆ, ನಾಳೆ ಖಂಡಿತ ನೀವು ಕಟ್ಟುವ ನಾಳೆಗಳನ್ನು ನೀವೇನೆ. ಆದ್ದರಿಂದ ಈ ಕನ್ನಡ ಸಂಘ ಕೇವಲ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕನ್ನಡ ಸಂಘವಾಗಿ ಅಲ್ಲ, ಪ್ರತಿಯೊಂದು ಆತ್ಮದಲ್ಲಿಯೂ ತನ್ನ ಸಂಘವನ್ನು ಸ್ಥಾಪಿಸಿದೆ. ಇದರಿಂದಾಗಿ 100 ಲಕ್ಷವಾಗಿ, 100 ಕೋಟಿಯಾಗಿ, ಇದು ಮುಂದೆ ನಮಗೇ ಗೊತ್ತಿಲ್ಲದ ಹಾಗೆ ಅದ್ಭುತವಾಗಿ ಇಡೀ ಪ್ರಪಂಚವನ್ನು ಆವರಿಸಿಕೊಳ್ಳುತ್ತೆ. ಅದಕ್ಕೆ ನೀವು ಸಾಕ್ಷಿಗಳಾಗಿದ್ದೀರಿ. ನಿಮಗೀಗ ಅದು ಸಾಧ್ಯ ಅಂತ ಇಂತಹ ಒಂದು ಅದ್ಭುತವಾದ ಬೆರಗನ್ನು ಬೆರಗು ಆ ಬೆರಗನ್ನು ನೀವು ನನಗೆ ಕಾಣಿಸಿದ್ದೀರಿ. ಇವತ್ತು ಆತ್ಮೀಯರೇ, ಯಾವುದೇ ವೃತ್ತಿ ಮಾಡಿ ಪ್ರವೃತ್ತಿಯ ಜೊತೆಯಲ್ಲಿ ನೀವು ಬದುಕನ್ನ ಸಮೀಕರಿಸಿಕೊಳ್ಳಿ. ಒಂದು ಹಾಡು ಆಡ್ತಾ ಇರಿ, ಒಂದು ನಾಟಕ ಮಾಡ್ತಾ ಇರಿ, ಯಾವುದೇ ಇದ್ರೆ ಇಲ್ಲಾದ್ರೂ ಚೆನ್ನಾಗಿ ತಿಂಡಿ ಸಿಗುತ್ತಾರೋ ತಿಂಡಿ ತಿಂತಾ ಇರಿ, ಅದು ಒಂದು ಪ್ರವೃತ್ತಿನೇ. ಯಾವ ಹೋಟೆಲ್ ಎಂತ ತಿಂಡಿ ಸಿಗುತ್ತೆ ಅಂತ ಹುಡುಕೋದು ಕೂಡ ಪ್ರವೃತ್ತಿನೇ. ಬಹಳ ಸಲ ಉದಾಡ್ತಾ ಇರ್ತೀವಿ, ಈಗ ಹೋಗಿ ನಿಲ್ತೀನಿ, ಗೊತ್ತಿಲ್ಲ ಹುಬ್ಳಿ ಇದೆ, ನಾನು ಚೂರ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಕರ್ಮ ಅದು ಕೂಡ ಒಂದು ಪ್ರವೃತ್ತಿ. ಯಾವುದೇ ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿ ಇದ್ದಾಗ ಬದುಕುಳಿಗಳನ್ನ ಸದಾಯವಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಂತಹ ಪ್ರವೃತ್ತಿಗಳ ಮಾಲೀಕರಾಗಿ ಆ ಪ್ರವೃತ್ತಿಗಳನ್ನು ಬಳಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಎಎಂಸಿ ಕಿಮ್ಸ್ ಅವರ ಬಗ್ಗೆ ಬಹಳ ಚೆನ್ನಾಗಿದೆ, ಗೊತ್ತಿದೆ. ಅದರ ಜೊತೆಯಲ್ಲಿ ನನ್ನ ಅನುಭವಗಳಿದೆ. ಆ ಅನುಭವಗಳ ಜೊತೆಯಲ್ಲಿ ಇವತ್ತಿನ ಸಂಜೆ ನನ್ನನ್ನು ಅದ್ಭುತವಾಗಿ ನೆನಪಿನ ಆಳಕ್ಕೆ ಇಟ್ಟು ಅನುಭವಿಸಿದ್ದೇನೆ. ಅದಕ್ಕೆ ಕಾರಣಕರ್ತರಾದ ನನ್ನೆಲ್ಲ ಸ್ನೇಹಿತರನ್ನ ಇಲ್ಲಿ ನೆನೆಸಿಕೊಳ್ತಾ, ಹಾಗೆಯೇ ನಿಮ್ಮ ಕಾಯಕ ಏನಿದೆ ಕನ್ನಡದ ಕಾಯಕ, ಅದನ್ನು ದಯಮಾಡಿ ನಾನು ಹೇಳಿದ ಹಾಗೆ ನೀವು ಇನ್ನೊಮ್ಮೆ ಮರು ಹೇಳಿಕೆಯನ್ನು ಕೊಡಿ ಅನ್ನೋ ಮಾತನ್ನು ಕೇಳ್ತಾ ನಾನು ಹೇಳಿದ್ದನ್ನ ದಯವಿಟ್ಟು ಇನ್ನೊಮ್ಮೆ ಪುನರುಚ್ಚರಿಸಿ, ನಿರಂತರ ಕನ್ನಡ ಕಲಿಕೆ. ನಿರಂತರ ಕನ್ನಡ ಕಲಿಕೆ. ಏನು ಹಿಂದಿನ ಸಾಲ ಇಷ್ಟ, ನಾವು ಬಳ್ಳ ಆಗ್ತಿದ್ದಾಗ ಗಲಾಟೆ ಮಾಡ್ತಿದ್ದಾಗ ಅಲ್ಲಿ ಇಲ್ಲಿ ಕೇಳಿ ಅವರು ಅಲ್ಲಿಂದ ಬಂದಿದ್ದೆ. ಹೆಚ್ಚು ಜೋರ ಕೇಳಬೇಕು, ನಿರಂತರ ಕನ್ನಡ ಕಲಿಕೆ, ನಿರಂತರ ಕನ್ನಡ ಬಳಕೆ. ಇದು ನನ್ನ ಕನ್ನಡ ಕಾಯಕ, ಸಿರಿ ಕನ್ನಡವನ್ನು ಗೆಲ್ಲಿಗೆ, ಸಿರಿ ಕನ್ನಡವನ್ನು ಬಾಳಿಗೆ. ಮುಂದಿನ ಸುದ್ದಿಗಾಗಿ ನ್ಯೂಸ್ 99 ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.